ಬಕ್ರೀದ್ ಹಬ್ಬ ಬಂದ್ರೆ ಸಾಕು, ಸಾಕಷ್ಟು ತಳಿಯ ಕುರಿಗಳಿರ್ಬೋದು, ಮೇಕೆಗಳು, ಟಗರುಗಳು ಮಾರ್ಕೆಟ್ಗೆ ಬರ್ತವೆ. ಸೊ ಈ ಬಾರಿ ಕೂಡ ಹಬ್ಬ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇದೆ. ಈ ಬಾರಿ ಕೂಡ ಸಾಕಷ್ಟು ವೆರೈಟಿಯ ಏನು ಕುರಿಗಳು, ಮೇಕೆಗಳು, ಟಗರುಗಳು ಮಾರ್ಕೆಟ್ಗೆ ಬಂದಿದೆ. ಸದ್ಯ ನಾನು ಏನು ಚಾಮರಾಜಪೇಟೆಯ ರಸ್ತೆ ಪಕ್ಕದಲ್ಲಿದ್ದೀನಿ. ಸದ್ಯ ನಾನು ನಿಮ್ಗೆ ಜಮುನಾಪುರಿ ಅನ್ನುವಂತಹ ಒಂದು ಮೇಕೆಯನ್ನ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಸೊ ಇದರ ಕಿವಿ ಎಷ್ಟು ಉದ್ದದಾಗಿದೆ ಅಂತ. ಜೊತೆಗೆ ವ್ಯಾಪಾರಿಗಳು ಹೇಳ್ತಾ ಇದ್ರು, ಸೊ ಇದೊಂದು ಲಾಭದಾಯಕ ತಳಿ ಅಂತ. ಬೇಗನೆ ಈ ಒಂದು ಮೇಕೆ ಬೆಳವಣಿಗೆಯನ್ನ ಹೊಂದುತ್ತೆ ಅಂತ. ಜೊತೆಗೆ ಅವ್ರು ಹೇಳ್ತಾ ಇದಾರೆ, ಇದು ಸುಮಾರು 60 kg ತೂಕ ಇದೆ, ಒಂದು 50,000 ರೂಪಾಯಿ ನಾವು ಹೇಳ್ತಾ ಇದೀವಿ ಅಂತ. ಹಾಗಾದ್ರೆ ಅವರು ಎಲ್ಲಿಂದ ಬಂದಿದ್ದಾರೆ, ಈ ತಳಿಯ ವಿಶೇಷತೆಗಳೇನು ಅಂತ ಕೇಳ್ತಾ ಹೋಗೋಣ. ಸರ್, ತಮ್ಮ ಹೆಸರು? ರಮೇಶ್ ಅಂತ. ಎಲ್ಲಿಂದ ಬಂದಿದ್ದಾ? ಕನಕಪುರ ರೋಡ್, ಜಟ್ಟಿಪಳ್ಳಿ ಅಂತ. ಜಮುನಾಪುರಿಯ ವಿಶೇಷತೆ ಏನ್ ಸರ್? ವಿಶೇಷತೆ ಏನು ಅಂದ್ರೆ ಇದರಲ್ಲಿ ಒಳ್ಳೆ ಬೆಳವಣಿಗೆ ಬರುತ್ತೆ. ಇದರ ಒಂದು 10-12 ತಿಂಗಳಿಗೆ ಒಂದು 30-35 kg ತೂಕ ಬರುತ್ತೆ. ಈ ಬೇರೆ ನಮ್ಮ ನಾಟಿ ಮೇಕೆಗಳು ಅಷ್ಟು ಬೇಗ ಬೆಳವಣಿಗೆ ಬರಲ್ಲ. ಇದರ ಬೆಳವಣಿಗೆ ಚೆನ್ನಾಗಿರುತ್ತೆ, ಒಳ್ಳೆ ಲಾಭದಾಯಕ. ತುಂಬಾ ಮಾಂಸನೂ ಅಷ್ಟೇ ಗಟ್ಟಿ ಬರಲ್ಲ, ಚೆನ್ನಾಗಿ ಮಿತವಾಗಿರುತ್ತೆ, ನಾರ್ ಬರೋದಿಲ್ಲ, ಅದರಿಂದ ಇದು ಒಳ್ಳೆ ತಳಿ ಅಂತ. ಎಷ್ಟು ಕೆಜಿ ಇದೆ, ಎಷ್ಟು ತಗೊಂಡ್ಬಂದಿದ್ದೀರಾ ನೀವು? ಈಗ ನಾನು ಇದೊಂದೇ ತಂದಿರೋದು. ಇದು ತೂಕ ಬಂದು ಒಂದು ಈಗ ಒಂದು 60 kg ಬರುತ್ತೆ ವೈಟು ಮಟನ್ನು. ಇದು ಬಾಡಿ ತೂಕ ಬಂದು 80 kg ಇದೆ ಈಗ. ಇವಾಗ ಹೇಳ್ತಾ ಇದ್ದೀರಾ ಸರ್? 50,000 ಹೇಳ್ತಾ ಇದೀವಿ. ಕಸ್ಟಮರ್ಸ್ ಎಲ್ಲ ಬರ್ತಿದಾರ, ಕೇಳ್ತಿದಾರ, ಹೇಗೆ ಇದಾರೆ? ಈ ಸಾರಿ ಸ್ವಲ್ಪ ಸಸ್ತಾನೆ ಇದೆ, ಅಷ್ಟು ರೈತರಿಗೆ ಏನ್ ಲಾಭದಾಯಕ ರೈಟ್ ಇಲ್ಲ. ಎಲ್ಲ ಬಂದವರೆಲ್ಲ ಒಂದು 35-36 ಸಾವಿರಕ್ಕೆ ಟಾರ್ಗೆಟ್ ಮಾಡ್ತಾರೆ, ಕೇಳಿದ್ದಾರೆ. ಪ್ರೈಸ್ ಎಷ್ಟು ಕೊಡ್ತಾ ಇದ್ದೀರಾ? ನಾವು ಒಂದು 45 ಬಂದ್ರೆ ಬಿಟ್ಬಿಡ್ತೀವಿ. ವ್ಯಾಪಾರಿ ಹೇಳ್ತಾ ಇರುವಂತಹ ಮಾತು ಅಂದ್ರೆ ಇದು ವಿಶೇಷವಾಗಿರುವಂತಹ ತಳಿ ಆಗಿದೆ, ಬಹುಬೇಗ ಬೆಳವಣಿಗೆ ಹೊಂದುತ್ತೆ, ಜೊತೆಗೆ ತಿನ್ನೋದು ಕೂಡ ತುಂಬಾನೇ ಟೇಸ್ಟ್ ಇರುತ್ತೆ ಅನ್ನುವಂಥದ್ದನ್ನ ಮಾತನ್ನ ಹೇಳ್ತಾ ಇದಾರೆ. ಈ ಬಾರಿ ಸ್ವಲ್ಪ ಅವ್ರು ಹೇಳ್ತಾ ಇದಾರೆ, ಗ್ರಾಹಕರೆಲ್ಲ ಬರ್ತಾ ಇರೋರು ಚೌಕಾಸಿಯನ್ನ ಮಾಡ್ತಾ ಇದಾರೆ ಅನ್ನುವಂತಹ ಮಾತುಗಳನ್ನ. ಸೊ ವಿಶೇಷವಾಗಿರುವಂತಹ ತಳಿನ ನಾವು ಕೂಡ ನೋಡಿದ್ವಿ, ಅದ್ರ ಕಿವಿ ಏನು ಉದ್ದ ಇದೆ, ತಿನ್ನೋದು ಕೂಡ ತುಂಬಾನೇ ಟೇಸ್ಟಿ ಆಗಿರತ್ತಂತೆ. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.